ಹಾಯ್ ಅಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಸೀರೀಸಲ್ಲಿ ಒಂದು ನೆಕ್ಸ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಅಂತ ಬಂದಾಗ ಬಹಳಷ್ಟು ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದರಲ್ಲಿ ಮೇಯ್ನ್ ಬಂದು ಡಯಾಬಿಟೀಸ್ ಇರುತ್ತೆ, ಇಲ್ಲ ಥೈರಾಯ್ಡ್ ಇರುತ್ತೆ, PCOD, ಈ ರೀತಿಯಾದ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ. ಅಂಥವರಿಗೆ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅದರಲ್ಲೂ PCOD ಮತ್ತು ಥೈರಾಯ್ಡ್ ಇರೋರಿಗೆ, ಅವ್ರು ಎಷ್ಟು ಬೇಗ ಅವರ ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ ಅಷ್ಟು ಬೇಗ ಅವರ PCOD, ಥೈರಾಯ್ಡ್ ಈ ಎಲ್ಲ ಸಮಸ್ಯೆಗಳು ಕ್ಯೂರ್ ಆಗಲಿಕ್ಕೆ ಸಹಾಯಕವಾಗುತ್ತೆ. ಮೇಯ್ನ್ ಅವರಿಗೆ ಅವರ ವೆಯ್ಟ್ ಲಾಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಅದನ್ನು ಕರೆಕ್ಟಾಗಿರೋಂಥ ರೀತಿಯಲ್ಲಿ ಮಾಡಬೇಕು. ನೀವು ಯಾವುದೋ ಮೆಡಿಸಿನ್ ತಗೊಳ್ಳೋದು ಅಥವಾ ಬೇರೆ ಯಾವುದೋ ಪ್ರಾಡಕ್ಟ್ನ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೋದಾಗ ಅದು ಆಗದೇ ಇರ್ಬೋದು. ಆದರೆ ಇವತ್ತು ನಾನಿಲ್ಲಿ ನಿಮಗೆ ಹೆಲ್ತಿ ವೇಯಲ್ಲಿ ತಿಳಿಸ್ತಾ ಇರೋಂಥ ವೆಯ್ಟ್ ಲಾಸ್ ಡ್ರಿಂಕ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋರಿಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ, ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ, ಮತ್ತು ಏರ್ ಫಾಲ್ ಆಗ್ತಾ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಯಾರಿಗೆ ಹೊಟ್ಟೆ ಹಸಿವಾಗ್ತಿರಲ್ಲ ಅಲ್ವಾ, ಅವ್ರಿಗೆ ಕೂಡ ಅಷ್ಟೇ, ಹೊಟ್ಟೆ ಹಸಿವಾಗ್ಲಿಕ್ಕೆ ಕೂಡ ತುಂಬಾ ಸಹಾಯಕವಾಗುತ್ತೆ. ನಿಮ್ಮ ಡಯಾಬಿಟಿಕ್ ಕಂಟ್ರೋಲಿಗೆ ಬರುತ್ತೆ, ಯಾರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಅವರಿಗೆ. ಮತ್ತು ನೆಕ್ಸ್ಟ್ ಬಂದು PCOD ಕ್ಯೂರ್ ಆಗುತ್ತೆ, ಥೈರಾಯ್ಡ್ ಕ್ಯೂರ್ ಆಗುತ್ತೆ, ಜೊತೆಗೆ ನಿಮ್ಮ ಬೆಲ್ಲಿ ಫ್ಯಾಟ್ ತುಂಬ ಫಾಸ್ಟಾಗಿ ರೆಡ್ಯೂಸ್ ಆಗಲಿಕ್ಕೆ ಕೂಡ ಸಹಾಯಕವಾಗುತ್ತೆ. ಇಷ್ಟೆಲ್ಲ ಬೆನಿಫಿಷಿಯಲ್ ಇರೋಂಥ ಒಂದು ಡಿಟಾಕ್ಸ್ ಡ್ರಿಂಕ್ನ ಯಾವ ರೀತಿಯಾಗಿ ಮಾಡೋದು, ಯಾವ ರೀತಿಯಾಗಿ ತುಂಬ ಬೇಗ ಈ ಬೆಲ್ಲಿ ಫ್ಯಾಟ್ನ ರಿಡ್ಯೂಸ್ ಮಾಡ್ಬೋದು, ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ 10 ಡೇಸಲ್ಲಿ 10 kgs ರಿಡ್ಯೂಸ್ ಆಗುತ್ತೆ, ಅಷ್ಟು ಎಫೆಕ್ಟಿವ್ ಆಗಿರೋಂಥ ಇದೊಂದು ಡಿಟಾಕ್ಸ್ ಡ್ರಿಂಕ್ ಆಗಿದೆ. ಇದನ್ನು ಯಾವ ರೀತಿಯಾಗಿ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದು ಅಂದರೆ, ಇದಕ್ಕೆ ಬೇಕಿರೋದು ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್, ಅದು ಬಂದು ಫೆನುಗ್ರಿಕ್ ಸೀಡ್ಸ್ ಅಥವಾ ಮೆಂತ್ಯ ಕಾಳುಗಳು. ಮೆಂತ್ಯ ಕಾಳುಗಳು ಎಲ್ಲರ ಮನೆ ಕಿಚನಲ್ಲೂ ಇರುತ್ತೆ, ನೀವೇನು ಇದನ್ನು ದುಡ್ಡು ಕೊಟ್ಟು ತಂದು ಮಾಡಬೇಕು ಅನ್ನೋದಿಲ್ಲ. ಎಲ್ಲರ ಮನೆಯಲ್ಲೂ ಇರೋದ್ರಿಂದ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಕುದಿಬೇಕಾದರೆ ಅದಕ್ಕೆ ಒಂದು 1/2 ಟೇಬಲ್ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಬಾಯ್ಲ್ ಆಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತಲ್ವ, ಆವಾಗ ನೀವು ಇದನ್ನು ಶೋಧಿಸ್ಬಿಟ್ಟು ಇದು ಸ್ವಲ್ಪ ಬಿಸಿ ಇರಬೇಕಾದ್ರೇ, ಲೈಕ್ ಲೂಕ್ ವಾರ್ಮ್ ಇರಬೇಕಾದ್ರೇ ಕುಡಿಬೇಕು. ಅದು ಯಾವಾಗ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ. ಈ ರೀತಿಯಾಗಿ 15 ದಿನ ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ಮ ವೆಯ್ಟ್ ಎಷ್ಟು ಇಳಿದಿದೆ, ಮತ್ತು ನಿಮ್ಮ ಡಯಾಬಿಟಿಕ್ ಲೆವೆಲ್ ಎಷ್ಟು ಲೆವೆಲಿಗೆ ಕಂಟ್ರೋಲ್ ಬಂದಿದೆ, ಮತ್ತು PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇದೆಲ್ಲ ಯಾವ ರೀತಿ ಕಂಟ್ರೋಲಿಗೆ ಬಂದಿದೆ ಅನ್ನೋದು ನಿಮಗೇನೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಸೊ ತುಂಬ ಸುಲಭವಾಗಿದೆ ಈ ಡಿಟಾಕ್ಸ್ ಡ್ರಿಂಕ್. ಎಲ್ಲರ ಮನೆಯಲ್ಲೂ ಸಿಗೋಂಥ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಏನು ನಿಮಗೆ ಖರ್ಚು ಅಂತ ಇರಲ್ಲ, ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಇದೆ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ. ಮತ್ತು ನಿಮಗೊಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ಇದೇ ರೀತಿಯಾದ ಹೆಚ್ಚಿನ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತೀರಾ, ನೀವು ನನ್ನ ಚಾನಲಿಗೆ ಹೊಸಬ್ರಾಗಿರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.